ಧ್ಯೇಯಧೋರಣೆಗಳನ್ನು ಬಹಳ ಸ್ಪಷ್ಟವಾಗಿ ಅರಿತುಕೊಂಡವರು ನೀವು. ಈ ಸಂದರ್ಭದಲ್ಲಿ ಸಂಘಟನೆಯ 20ನೇ ವಾರ್ಷಿಕೋತ್ಸವವನ್ನು ಇಲ್ಲಿ ಆಚರಿಸಬೇಕಾದರೆ ಮುನ್ನಡೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನಮ್ಗೊತ್ತಿದೆ, ಒಬ್ಬ ಮನುಷ್ಯನಿಗೆ ಅತ್ಯಂತ ಹೆಚ್ಚಾಗಿ ಧಾರ್ಮಿಕವಾದ ಉಪದೇಶ ಅಗತ್ಯ ಇರುವ ಕಾಲ ಯಾವುದು? ಮನುಷ್ಯನ ಹುಮ್ಮಸ್ಸು, ಆರೋಗ್ಯ, ಆತನ ದೇಹದಲ್ಲಿ ಬಲವಾಗಿ ಹರಿಯುತ್ತಿರುವಂತಹ ರಕ್ತ, ಈ ಒಂದು ವಿಶೇಷವಾದ ಪ್ರಾಯದಲ್ಲಿ ತನಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಧಾರ್ಮಿಕವಾದ ಬೋಧನೆಗಳು, ತರಬೇತುಗಳು, ಮಾರ್ಗದರ್ಶನಗಳು. ಪವಿತ್ರವಾದ ಕುರಾನ್ ಮತ್ತು ಹದೀಸ್ಗಳನ್ನು ನೋಡಿದರೆ ಯೌವನದ ಮಹತ್ವವನ್ನು ಧಾರಾಳವಾಗಿ ಹೇಳಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಯಾತಕ್ಕಾಗಿ ಯೌವನದ ಮಹತ್ವವನ್ನು ಹೇಳಲಾಗಿದೆ? ಇವತ್ತಿನ ಶುಕ್ರವಾರ ಸಮೇತ, ಸಾಮಾನ್ಯವಾಗಿ ಎಲ್ಲ ಶುಕ್ರವಾರಗಳಲ್ಲೂ ಕೂಡ ನಮ್ಮ ಮಸೀದಿಗಳಲ್ಲಿ ಒಂದು ವಿಶೇಷವಾದ ಸೂರ ಓದುವುದಕ್ಕೆ ಇಸ್ಲಾಂ ಆದೇಶಿಸಿದೆ. ಸೂರತುಲ್ ಕಹ್ಫ್ ಎನ್ನುವ ಪವಿತ್ರವಾದ ಕುರ್ಆನಿನ ಮಧ್ಯಭಾಗದಲ್ಲಿರುವ ಸೂರವನ್ನು ಶುಕ್ರವಾರ ದಿವಸ ಓದುವಂತೆ ಸುನ್ನತ್ ಮಾಡಿರುವುದರ ಹಿಂದಿರುವ ರಹಸ್ಯ ಏನು? ಆ ಕುರ್ಆನ್ ಸೂರದಲ್ಲಿರುವ ಪ್ರಮೇಯ, ಅದರಲ್ಲಿರುವ ಮುಖ್ಯವಾದ ಸಂದೇಶ ಯಾವುದು? ಸಹೋದರರೇ, ಆಲೋಚನೆ ಮಾಡಿ ನೋಡಬೇಕು. ಕೆಲವೊಂದು ಯುವಕರ ಚರಿತ್ರೆಯನ್ನು ಅದರಲ್ಲಿ ಪ್ರಸ್ತಾಪಿಸಲಾಗಿದೆ. ಯುವಜನರ ಬಗ್ಗೆ ಆ ಕುರ್ಆನ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಸೂರದಲ್ಲಿ ಅಕ್ರಮಿಯಾದ ರಾಜನ ಮುಂದೆ ಧರ್ಮವನ್ನು ಎತ್ತಿ ಹೇಳಲು, ಧಾರ್ಮಿಕವಾದ ಜೀವನವನ್ನು ನಡೆಸಲು ಯಾರನ್ನು ಅಂಜದೆ ಭಯಪಡದೆ ತಾನು ಕಲಿತ ಆದರ್ಶಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿದ್ದಕ್ಕಾಗಿ ಅಕ್ರಮಿಯಾದ ರಾಜನಿಂದ ಹೊಡೆದೋಡಿಸಲ್ಪಟ್ಟಂತಹ ಒಂದು ವಿಭಾಗ ಯಾವತ್ತೂ ಕೂಡ ತಮ್ಮ ದಬ್ಬಾಳಿಕೆಗಳ ಮುಂದೆ, ಹಿಂಸೆಗಳ ಮುಂದೆ, ರಾಜಕಾರಣಿಗಳ ಮರ್ದನಗಳ ಮುಂದೆ, ನಾಡನ್ನು ಆಡುವ ಅರಸರುಗಳ ಒತ್ತಡಗಳ ಮುಂದೆ ತಮ್ಮ ಧರ್ಮವನ್ನ ಯಾವತ್ತೂ ಕೂಡ ಅಡವಿಡಲು ತಯಾರಾಗದಂತಹ ಧರ್ಮನಿಷ್ಠರಾದ, ಆದರ್ಶಪ್ರಾಯರಾದಂತಹ ಒಂದು ಯುವಜನತೆಯ ಬಗ್ಗೆ ಸೂರತುಲ್ ಕಹ್ಫಿನಲ್ಲಿ ಅಲ್ಲಾಹು ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಅಲ್ಲಿರುವ ಯುವಕರನ್ನ ಅಲ್ಲಾಹು ಪ್ರಶಂಸೆ ಮಾಡಿದ್ದಾನೆ. ನಮ್ಮನ್ನು ಕೊಂದರೂ ಸರಿಯೇ, ನಾವು ಕಲಿತ ಆದರ್ಶದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎನ್ನುವ ದೃಢ ನಿರ್ಧಾರಕ್ಕೆ ಬದ್ಧರಾದ ಕಾರಣ ಅಲ್ಲಾಹು ಅವರಿಗೆ ನೀಡಿದ ಅಪಾರವಾದ ಅನುಗ್ರಹಗಳನ್ನ ಸೂರತುಲ್ ಕಹ್ಫಿನಲ್ಲಿ ಎತ್ತಿ ಹೇಳಲಾಗಿದೆ. ದೀರ್ಘವಾದ 300ಕ್ಕೂ ಹೆಚ್ಚು ವರ್ಷಗಳು ಗುಹೆಯೊಳಗೆ ಮಲಗಿದರೂ ಕೂಡ ಅವರಿಗೆ ಅಲ್ಲಾಹು ತಾಲ ಮರಣವನ್ನು ಕೊಡಲಿಲ್ಲ. ಅವರನ್ನು ಆ ಗುಹೆಯಿಂದ ಅಲ್ಲಾಹು ಮತ್ತೆ ಎಬ್ಬಿಸ್ತಾನೆ, ಪುನರುತ್ಥಾನ ಮಾಡ್ತಾನೆ. ಅನಂತರ ಅದೊಂದು ದೊಡ್ಡ ವಿಷಯವಾಗಿ ಜಗತ್ತಿನ ಚರಿತ್ರೆಯ ಭಾಗವಾಗಿ ಮಾರ್ಪಡುತ್ತದೆ. ಅಸ್ಹಾಬುಲ್ ಕಹ್ಫಿನ ಚರಿತ್ರೆಯನ್ನು ಕುರ್ಆನ್ ಸೂರತುಲ್ ಕಹ್ಫ್ ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದೆ. ಆ ಬಗ್ಗೆ ದೀರ್ಘವಾಗಿ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಧರ್ಮಬದ್ಧವಾಗಿ ಬದುಕುವ ಧೈರ್ಯದಿಂದ ಎಲ್ಲಾ ತರದಲ್ಲಿರುವ ವಿವಿಧ ಕಡೆಗಳಿಂದ ಬರುವಂತಹ ಒತ್ತಡಗಳಿಗೆ ಮಣಿಯದೆ, ಎಲ್ಲಕ್ಕಿಂತ ಮುಖ್ಯ ನನಗೆ ಪವಿತ್ರವಾದ ಧರ್ಮ ಮತ್ತು ಅಲ್ಲಾಹು ಎನ್ನುವುದನ್ನು ಮನಗೊಂಡು ಕಾರ್ಯಾಚರಣೆ ಮಾಡುವಾಗ ಅಲ್ಲಾಹನ ಕಡೆಯಿಂದ ಬರುವ ವಿಶೇಷವಾದ ಸಹಾಯಗಳ ಬಗ್ಗೆ ಸೂರತುಲ್ ಕಹ್ಫ್ನಲ್ಲಿ ಅಲ್ಲಾಹು ತಾಲ ಉಲ್ಲೇಖ ಮಾಡಿದ್ದಾನೆ. ಆ ಚರಿತ್ರೆಯನ್ನು ನೆನಪಿಸಬೇಕು. ಯುವ ತಲೆಮಾರು ಆ ಚರಿತ್ರೆಯ ಆಧಾರದಲ್ಲಿ ಬದುಕುವುದನ್ನು ಕಲಿಯಬೇಕು. ಆದ್ದರಿಂದ 114 ಸೂರೆಗಳ ಪೈಕಿ ಪ್ರತಿ ಶುಕ್ರವಾರ ದಿವಸ ಸೂರತುಲ್ ಕಹ್ಫ್ ಅನ್ನು ಓದಲಿಕ್ಕೆ ಇಸ್ಲಾಂ ಆದೇಶ ಮಾಡಿತು. ಒಂದು ವಾರ ಸೂರತುಲ್ ಕಹ್ಫ್ ಅನ್ನು ಓದಿದರೆ ಹಿಂದಿನ ಒಂದು ವಾರದ ಪಾಪಗಳನ್ನಲ್ಲಾಹು ಮನ್ನಾ ಮಾಡುವುದಾಗಿ, ಮುಂದಿನ ಒಂದು ವಾರಗಳ ಕಾಲ ಪಾಪಗಳನ್ನು ಮಾಡುವ ಒಂದು ಸ್ಥಿತಿಯಿಂದ ಅದನ್ನು ತಡೆಯುವುದಾಗಿ, ಪಾಪಗಳಿಂದ ವಿಶೇಷವಾದಂತಹ ಒಂದು ಸಂರಕ್ಷಣೆ ಕೊಡುವುದಾಗಿ ಸೈಯದನ ಮೊಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಮಾತು ಕೊಟ್ಟಿದ್ದಾರೆ. ಆದ್ದರಿಂದ ಯೌವನ ಕಾಲದಲ್ಲಿ ಮನುಷ್ಯನಿಗೆ ಅಗತ್ಯವಿರುವಂತಹ ಧಾರ್ಮಿಕವಾದ ಚೈತನ್ಯ ಇದನ್ನು ಯಾರು ನೀಡಬೇಕು? ಸಮಾಜವನ್ನು ಸರಿದಾರಿಯಲ್ಲಿ ಮುನ್ನಡೆಸಬೇಕಾದ ಜವಾಬ್ದಾರಿ ಯಾರಿಗೆ? ಅದು ವಿದ್ವಾಂಸರಿಗೆ ಎಂಬುದರಲ್ಲಿ ಯಾರಿಗೂ ಎರಡು ಮಾತಿಲ್ಲ. ಈಗಾಗಲೇ ಖಾಲಿ ಇಲ್ಲಿ ಮಾತನಾಡುವಾಗ ಕಾಸುಗಳು ಹೇಳಿದ್ರು, ಮದ್ಯಪಾನದಲ್ಲಿ, ಡ್ರಗ್ಗಳಲ್ಲಿ, ಗಾಂಜೆ ಸೇವನೆಯಲ್ಲಿ, ರಸ್ತೆ ಬದಿಗಳಲ್ಲಿ ಬಿದ್ದಿರುವಂತಹ ಮನುಷ್ಯರನ್ನು ನೀವು ಯಾವತ್ತೂ ಕೂಡ ಕೆಡೆಗಣಿಸಬೇಡಿ. ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡಿ.
ನನ್ನಲ್ಲಿ ಭಾಷಣಕ್ಕೆ ಕರೆದಾಗಲೂ ಕೂಡ ಸನ್ಮಾನ್ಯ ಬೇಕಲು ಸ್ಥಾದ ಹೇಳಿದರು, ಮದ್ಯಪಾನಿಗಳಿಗೆ ಉಪದೇಶವನ್ನು ಕೊಡಿ, ಗಾಂಜಾ ಸೇವಿಸುವವರಿಗೆ, ಡ್ರಗ್ಸ್ ಗಳನ್ನು ಬಳಸುವವರಿಗೆ ಅಲ್ಲಾಹು ನೀಡಿರುವ ಅಪಾರವಾದ ಬುದ್ಧಿಶಕ್ತಿಯನ್ನ ಒಂದು ಗ್ಲಾಸ್ ಪಾನೀಯದಲ್ಲಿ ಅಥವಾ ಇನ್ನಾವುದೇ ರೀತಿಯ ಮಾದಕ ವಸ್ತುಗಳಲ್ಲಿ, ಮಾದಕ ದ್ರವ್ಯಗಳಲ್ಲಿ ಅಲ್ಲಾಹು ನೀಡಿದ ವಿಶೇಷವಾದ ಬುದ್ಧಿಯನ್ನು ನಾಶ ಮಾಡಿ ಒಬ್ಬ ಮನುಷ್ಯ ಮೃಗಗಳಿಗಿಂತ ಪ್ರಾಣಿಗಳಿಗಿಂತ ಅಧಪ್ಪತನಗೊಳ್ಳುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗ್ತದೆ. ಇದನ್ನು ಯಾವತ್ತೂ ಕೂಡ ಅಲ್ಲಾಹು ಇಷ್ಟಪಡುವುದಿಲ್ಲ, ಯಾವತ್ತೂ ಕೂಡ ಅಲ್ಲಾಹು ಇದನ್ನು ಮೆಚ್ಚುವುದಿಲ್ಲ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೀರ್ಘವಾದ 23 ವರ್ಷಗಳ ಕಾಲ ಮನುಕುಲದ ಉದ್ಧಾರಕ್ಕಾಗಿ ಭಾಷಣಗಳನ್ನು ಮಾಡಿದರು, ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟರು, ಪ್ರವಾದಿತ್ವದ ಉತ್ತರವಾದಿತ್ವವನ್ನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರು. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹು ನನ್ನ ಮೇಲೆ ಜವಾಬ್ದಾರಿ ಮಾಡಿರುವ ಒಂದನೇ ವಿಷಯ ಅನ್ನಹಿಯು ಅನ್ ಇಬಾದತಿಲ್ ಔಸಾನ್, ವಿಗ್ರಹಾರಾಧನೆಗಳಿಂದ ಚಂದ್ರನ ಸಂರಕ್ಷಣೆ ಮಾಡುವುದಕ್ಕಾಗಿ ಅಲ್ಲಾಹು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಮುಹಮ್ಮದ್ ರಸೂಲುಲ್ಲಾಹಿ ಬರುವ ಕಾಲದಲ್ಲಿ ಜನರ ಅವಸ್ಥೆ ಏನಾಗಿತ್ತು? ಕಲ್ಲುಗಳನ್ನು ಮಣ್ಣುಗಳನ್ನು ಆರಾಧನೆ ಮಾಡುವಂತಹ ಒಂದು ಕಾಲ. ಕಲ್ಲುಗಳನ್ನು ಕಂಡರೆ ಅದಕ್ಕೆ ದಿವ್ಯತ್ವವನ್ನು ದೈವತ್ವವನ್ನು ಕಲ್ಪಿಸಿ ಅದನ್ನು ಆರಾಧನೆ ಮಾಡುತ್ತಿದ್ದ ಕಾಲ. ಮರಗಳ ಹಿಂಡು ಮರಗಳನ್ನು ಕಂಡರೆ, ಅರಬ್ ದೇಶಗಳಲ್ಲಿ ಮರಗಳಿದ್ದಿರಲಿಲ್ಲ, ಎಲ್ಲಾದರೂ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಮರಗಳನ್ನು ಕಂಡರೆ ಅದನ್ನು ಕೂಡ ದೇವನಾಗಿ ಆರಾಧ್ಯ ವಸ್ತುವಾಗಿ ಆರಾಧಿಸುವಂತಹ ಒಂದು ಸ್ಥಿತಿ. ಹಾವುಗಳು ಜಡೆ ಎತ್ತುವುದನ್ನು ಕಂಡರೆ ಅದನ್ನು ಕೂಡ ಪೂಜ್ಯ ಭಾವದಿಂದ ಕಾಣುವ ಮನೋಭಾವ. ಕಲ್ಲುಗಳಿಂದ ಸ್ವಂತ ಕೈಗಳಿಂದ ವಿಗ್ರಹಗಳನ್ನು ಕೆತ್ತಿ ಆ ವಿಗ್ರಹಗಳ ಮೇಲೆ ದೈವತ್ವವನ್ನು ಆರೋಪಿಸಿ ಅವುಗಳನ್ನು ಸೃಷ್ಟಿಕರ್ತನ ಸ್ಥಾನದಲ್ಲಿ ನಿಲ್ಲಿಸಿ ಅದಕ್ಕೆ ಆರಾಧನೆ ಮಾಡುತ್ತಿದ್ದಂತಹ ಒಂದು ಕಾಲದಲ್ಲಿ ಸೈಯದನ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕೊಟ್ಟ ಬೋಧನೆ ಯಾವುದಾಗಿತ್ತು? ನೀವು ಕಲ್ಲು ಮಣ್ಣುಗಳನ್ನು ಆರಾಧನೆ ಮಾಡಬಾರದು. ನಿಂಗಳೇ ಕುಪುಂ ಕಲ್ಲಲ್ಲ ಮರಮಲ್ಲ, ಅಲ್ಲಾಹು ಸರ್ವಾಧಿಕ ಶಕ್ತನೇಗ. ಮುಹಮ್ಮದ್ ರಸೂಲುಲ್ಲಾಹಿರವರ ಬೋಧನೆಯ ಬಗ್ಗೆ ಮಲಯಾಳಂ ಮಹಾಕವಿ ಒಳ್ಳತ್ತೋಳ್ ಶ್ರೀ ನಾರಾಯಣ ಮೆನನ್ ತನ್ನ ಕಾವ್ಯದಲ್ಲಿ ಬಹಳ ಸುಂದರವಾಗಿ ಅವರು ಕೆತ್ತಿಟ್ಟಿದ್ದಾರೆ. ಪ್ರವಾದಿಗಳ ಬೋಧನೆಯ ಸಾರಾಂಶ ಏನಾಗಿತ್ತು? ಮಕ್ಕಾದಲ್ಲಿದ್ದ ಅರಬರಲ್ಲಿದ್ದ ವಿಗ್ರಹಾರಾಧಕರ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಓ ಮನುಷ್ಯರೇ, ನಿಂಗಳಿ ಕೂಪುಂ ಕಲ್ಲಲ್ಲ ಮರಮಲ್ಲ, ಅಲ್ಲಾಹು ಸರ್ವಾಧಿಕ ಶಕ್ತನೇಗ. ನೀವು ಯಾವತ್ತೂ ಕೂಡ ನಿಮ್ಮ ಕೈಗಳಿಂದ ಸೃಷ್ಟಿ ಮಾಡಿರುವ ವಸ್ತುಗಳ ಮೇಲೆ ದೇವತ್ವವನ್ನು ಆರೋಪಿಸಿ ಅದರ ಮೇಲೆ ದೇವತ್ವವನ್ನು ಕಲ್ಪಿಸಿ ಅವುಗಳಿಗೆ ಪೂಜೆ ಮಾಡುವ ಮಟ್ಟಕ್ಕೆ ನೀವು ಯಾವತ್ತೂ ಕೂಡ ಇಳಿಬಾರದು. ನಿಮ್ಮನ್ನು ಸೃಷ್ಟಿ ಮಾಡಿರುವ, ಸಂರಕ್ಷಣೆ ಮಾಡುತ್ತಿರುವ ಸೃಷ್ಟಿ ಸ್ಥಿತಿ ಸಂಹಾರಕರ್ತನಾದ ಅಲ್ಲಾಹನಿಗೆ ಮಾತ್ರ ಆರಾಧನೆಗೆ ಅರ್ಹ ಎನ್ನುವ ಶ್ರೇಷ್ಠವಾದ ತೌಹೀದನ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಬೋಧನೆ ಮಾಡಿದರು. ಪ್ರವಾದಿಗಳು ಈ ಜಗತ್ತಿಗೆ ತಂದ ಮೊಟ್ಟ ಮೊದಲ ಸಂದೇಶ ಅನ್ನಹಿಯು ಅನ್ ಇಬಾದತಿಲ್ ಔಸಾನ್, ವಿಗ್ರಹಗಳನ್ನು ಆರಾಧನೆ ಮಾಡಬಾರದು. ಏಕನಾದ, ಸರ್ವೇಶ್ವರನಾದ, ಸರ್ವಶಕ್ತನಾದ, ಸೃಷ್ಟಿ ಸಂಹಾರಕರ್ತನಾದ, ಯಾರೊಂದಿಗೂ ಜಗತ್ತಿನಲ್ಲಿ ತುಲನೆ ಮಾಡಲು ಸಾಧ್ಯವಾಗದ, ಲಂಯಲಿದ ಜನಕನಲ್ಲದ, ಲಂಜೂಲದ ಜಾತನಲ್ಲದ, ಲಂಯಕುಲ್ಲಹು ಕುಫುವನ್ನ, ಜಗತ್ತಲ್ಲಿರುವ ಯಾವುದಾದ ಒಂದು ವಸ್ತುವಿಗೆ ಯಾವುದೇ ರೀತಿಯಲ್ಲಿ ಸಮಾನತೆಗಳಿಲ್ಲದ, ಯಾವ ರೀತಿಯಲ್ಲೂ ಕೂಡ ಮನುಷ್ಯ ಮನಸ್ಸುಗಳಿಂದ ಊಹಿಸಲು ಸಾಧ್ಯವಾಗದ ಏಕನಾದ ಪರಮಶಕ್ತಿಯಾದ ಅಲ್ಲಾಹನನ್ನು ಆರಾಧನೆ ಮಾಡಬೇಕು. ನೀವು ನಿಮ್ಮ ಕೈಗಳಿಂದ ಸೃಷ್ಟಿ ಮಾಡಿದ ವಸ್ತುಗಳನ್ನು ದೇವ ಅಂತ ನಂಬಿ ಆರಾಧನೆ ಮಾಡಬಾರದು. ಇದಾಗಿತ್ತು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ ಮುಂದೆ ಸಾರಿದ ಒಂದೇ ಸಂದೇಶವಾಗಿದ್ದರೆ, ಪ್ರಪ್ರಥಮವಾದ ಸಂದೇಶವಾಗಿದ್ದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ ಮುಂದೆ ಸಾರಿದ ಎರಡನೇ ಸಂದೇಶ ಯಾವುದಾಗಿತ್ತು? ರಸೂಲುಲ್ಲಾಹಿ ಜಗತ್ತಿನ ಮುಂದೆ ಸಾರಿದ ಎರಡನೇ ಸಂದೇಶ ಯಾವುದಾಗಿತ್ತು? ಹದೀಸ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವ್ವಲು ಮಾ ನಹಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾದ ಇಬಾದತಿಲ್ ಔಸಾನಿ ಅನ್ನಹ್ಯು ಅನ್ ಶರ್ಬಿಲ್ ಖಮ್ರ್, ಮದ್ಯಪಾನದ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರೋಧವಾಗಿತ್ತು. ಇಬಾದತುಲ್ ಔಸಾನ್, ಬಿಂಬಗಳನ್ನ, ಸ್ಟ್ಯಾಚ್ಯೂಗಳನ್ನ, ವಿಗ್ರಹಗಳನ್ನ ಆರಾಧನೆ ಮಾಡುವುದು ಯಾವ ರೀತಿಯ ತಪ್ಪೋ ಅದಕ್ಕೆ ಸಮಾನವಾದ ಭೀಕರವಾದ ಪಾಪವಾಗಿ ಮದ್ಯಪಾನವನ್ನು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯ ಮಾಡಿದರು. ನಿಮಗೆ ಅಲ್ಲಾಹು ಕೊಟ್ಟ ಅಪಾರವಾದ ಬುದ್ಧಿಶಕ್ತಿ, ನೀವು ಹೇಗೆ ಪ್ರಾಣಿಗಳಿಂದ ವಿಭಿನ್ನರಾಗ್ತೀರಿ, ಮೃಗಗಳಿಗೂ ನಿಮಗಿರುವಂತಹ ವ್ಯತ್ಯಾಸ ಯಾವುದು? ಅದು ವಿಶೇಷವಾದ ಬುದ್ಧಿ. ನಿಮ್ಮ ವಿಶೇಷವಾದ ಬುದ್ಧಿಯನ್ನು ನಾಶ ಮಾಡುವ ಯಾವುದೇ ದ್ರವ್ಯವಾಗಲಿ, ಘನವಾಗಲಿ,
ಯಾವುದೇ ರೀತಿಯ ಮಾದಕ ಲಹರಿ ವಸ್ತುಗಳನ್ನು ಬಳಸುವುದನ್ನ ಕಠಿಣವಾದ ಭಾಷೆಯಲ್ಲಿ ಕುರ್ಆನ್ ಖಂಡನ ಮಾಡಿದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾವಿರಾರು ಹದೀಸ್ಗಳಲ್ಲಿ ಹದೀಸ್ಗಳ ಮೂಲಕ ಅದನ್ನ ನಿಷೇಧ ಮಾಡಿದ್ದಾರೆ. ಆಧುನಿಕ ಕಾಲದಲ್ಲಿ ಬಹುಶಃ ಸಮಾಜದ ಮುಂದೆ ನಾವು ಬೋಧನೆ ಮಾಡಬೇಕಾದ ಅತ್ಯಂತ ದೊಡ್ಡ ಬೋಧನೆ ಇದೇ ಆಗಿರಬೇಕು. ಮದ್ಯಪಾನದ ದಾಸರುಗಳಾಗಿ ಸಾಮಾನ್ಯವಾಗಿ ಬಾರ್ಗಳಲ್ಲೂ ಹೋಗಿ ಮದ್ಯ ಕುಡಿಯದಿದ್ದರೂ ಕೂಡ ನಶೆಗಳನ್ನು ಭರಿಸುವಂತಹ ವಸ್ತುಗಳ ಮೂಲಕ ನಶೆಯ ಮಾದಕ ವಸ್ತುಗಳ ಗುಲಾಮರುಗಳಾಗಿ ಡ್ರಗ್ಗೆ ಅಡಿಕ್ಟ್ ಆಗಿ ಅದಕ್ಕೆ ಅಡಿಕ್ಷನ್ ಆಗಿ ಮದ್ಯ ವ್ಯಸನಿಗಳಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ನಾಶ ಮಾಡುವ ಒಂದು ಸ್ಥಿತಿಯಲ್ಲಿ ಬೆಳೆದು ಬರುತ್ತಿರುವಂತಹ ಯುವಜನತೆಯನ್ನು ಕಾಣುತ್ತಿರುವಾಗ ನಮ್ಮ ಯುವಜನತೆಗೆ ನಾವು ಮಾಡಬೇಕಾದ ಅತ್ಯಂತ ಶ್ರೇಷ್ಠವಾದ ಬೋಧನದಲ್ಲಿ ಸಹೋದರರೇ, ಇದಕ್ಕಾಗಿ ಇದು ಮಾತ್ರವಲ್ಲ, ಯಾವೆಲ್ಲ ರೀತಿಯಿಂದ ನಿಮ್ಮ ಅಮೂಲ್ಯವಾದ ಯೌವನವನ್ನ ನಾಶ ಮಾಡುವ ಪ್ರಕ್ರಿಯೆಗಳು ಜಗತ್ತಲ್ಲಿ ನಡೆಯುತ್ತದೋ ಅದರ ವಿರುದ್ಧ ವ್ಯಾಪಕವಾದ ಅಭಿಯಾನಗಳನ್ನು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಸಂಘಟಿಸ್ತಾ ಬಂದಿದೆ. 26 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಫ್ ಮಾಡಿರುವ ಕೆಲಸ ಏನೆಂದರೆ ಯುವಜನತೆಗೆ ಬೋಧನೆ ಕೊಡುವವರು ಯಾರು? ತಂದೆಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಮಕ್ಕಳಿಲ್ಲ, ಅಥವಾ ನಿಮ್ಮ ಮನೆಗಳಲ್ಲಿ ತಂದೆಯಂದಿರು ಮಕ್ಕಳನ್ನು ನೋಡ್ಲಿಕ್ಕೆ, ಪರಿಪಾಲನೆ ಮಾಡ್ಲಿಕ್ಕೆ, ತರಬೇತು ಕೊಡ್ಲಿಕ್ಕೆ, ಉಪದೇಶ ಕೊಡ್ಲಿಕ್ಕೆ ಮಕ್ಕಳ ಮಧ್ಯೆ ತಂದೆಗಳಿರುವುದಿಲ್ಲ. ವಿದೇಶಗಳಲ್ಲಿ ಕೆಲಸ ಮಾಡುವವರು, ಬೆಳಗ್ಗೆದ್ದು ತಮ್ಮ ವ್ಯಾಪಾರ ವಹಿವಾಟಿಗೆ ಹೋಗುವವರು, ಅಥವಾ ಮಕ್ಕಳನ್ನು ಎಲ್ಲಾ ಸಂದರ್ಭಗಳಲ್ಲೂ ಕೂಡ ವಾಚ್ ಮಾಡ್ಲಿಕ್ಕೆ ಸಾಧ್ಯವಾಗದವರು. ತಂದೆ ಎಂದಿರ ಸ್ಥಿತಿಯದಾದರೆ ತಾಯಿ ಎಂದಿರ ವಸ್ತು ಏನು? ತಾಯಿ ಎಂದಿರ ಸಂಪೂರ್ಣವಾದ ನಿಯಂತ್ರಣಕ್ಕೆ ಮಕ್ಕಳು ಬರುವುದಿಲ್ಲ. ಬೆಳಗ್ಗೆ ಮನೆಯಿಂದ ಹೊರಟು ಹೋದ ಮಕ್ಕಳು ಅರ್ಧರಾತ್ರಿ ಸಮಯದಲ್ಲಿ ಮರಳಿ ಬರುವಾಗ ತಾನು ಎಲ್ಲಿದ್ದೆ, ಯಾಕೆ ಹೋದೆ ಎನ್ನುವುದರ ಬಗ್ಗೆ ಸರಿಯಾದ ಸ್ಪಷ್ಟೀಕರಣ ತಾಯಿಗೆ ಅವರು ಕೊಡುವುದಿಲ್ಲ. ಸುಳ್ಳು ಸುಳ್ಳಾದ ಸ್ಪಷ್ಟೀಕರಣವನ್ನು ಕೊಟ್ಟರೆ ಅದನ್ನ ತಿಳಿದು ಅರಿತು ಅದರ ಸತ್ಯಾಸತ್ಯತೆಯನ್ನ ಮನವರಿಕೆ ಮಾಡುವ ಸ್ಥಿತಿಯಲ್ಲೂ ಕೂಡ ನಮ್ಮ ತಾಯಿ ಎಂದಿರುವುದಿಲ್ಲ. ಅಂತಹ ಅಮೂಲ್ಯವಾದ ಸಮಯವನ್ನು ನೋಡಿ ಯುವಜನತೆಯನ್ನ ಬೆಲೆ ಬೀಸಿ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವರ ಬಾಳಿಗೆ ಕೊಳ್ಳಿಡುವಂತಹ ಸ್ಥಿತಿಗಳು, ಅದಕ್ಕೆ ಬೇಕಾದ ಮಾಫಿಯಾಗಳು, ಅದಕ್ಕೆ ಬೇಕಾದ ಲೋಪಿಗಳು ವ್ಯಾಪಕವಾಗಿ ಸಮಾಜದಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಾಗ ಸಹೋದರರೇ, ಅಲ್ಲಾಹು ಮನುಷ್ಯನಿಗೆ ನೀಡಿರುವ ಅಮೂಲ್ಯವಾದ ಸಂಪತ್ತಾಗಿದೆ ಮಕ್ಕಳು. ಮಕ್ಕಳ ಬಗ್ಗೆ ಅಲ್ಲಾಹು ನಮ್ಮ ಮುಂದೆ ಅಲ್ಲಾಹು ಕೇಳಲಿಕ್ಕಿದ್ದಾನೆ. ಮಕ್ಕಳು ಅಲ್ಲಾಹು ಮನುಷ್ಯನಿಗೆ ನೀಡಿರುವ ಅಮೂಲ್ಯವಾದ ಸಂಪತ್ತುಗಳು. ಅಸ್ವಬೀಯು ಅಮಾನತು ಎಂದ ವಾಲಿದೈ, ತಂದೆ ತಾಯಂದಿರಿಗೆ ಅಲ್ಲಾಹು ನೀಡುವ ಅಮಾನತಾಗಿದೆ. ಅಲ್ಲಾಹುತ್ತಾ ನೀವು ಈಗ ಇಟ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಮತ್ತೆ ಇದನ್ನ ಹಿಂಪಡೆಯಲಿದ್ದೇನೆ ಎನ್ನುವುದರ ಬಗ್ಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಕೊಡುವಂತಹ ಅಮೂಲ್ಯವಾದ ಆಸ್ತಿಗಳಾಗಿದ್ದಾರೆ ಮಕ್ಕಳು. ಆ ಮಕ್ಕಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನೀವು ಸರಿಯಾದ ಕಾಳಜಿ ವಹಿಸದಿದ್ದರೆ, ಆ ಮಕ್ಕಳಿಗೆ ಬೇಕಾದ ಸರಿಯಾದ ಮಾರ್ಗದರ್ಶನವನ್ನು ಕೊಡದಿದ್ದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮಕ್ಕಳ ಹೆಸರುಗಳನ್ನು ಉತ್ತಮಪಡಿಸಿ. ಫಮಿನ್ ಮಾ ನಹಲ ವಾಲಿದುನ್ ಅನ್ ವರದಿ ಅಲಾ ಲಿವರದಿಹಿ ಅಫ್ಲ ಮಿನ್ ಅದಬಿನ್ ಹಸನಿನ್ ವಅಫ್ಲ ಮಿನ್ ಇಸ್ಮಿನ್ ಹಸನ್. ಮಕ್ಕಳಿಗೆ ಕೊಡುವಂತಹ ಅತ್ಯಂತ ಶ್ರೇಷ್ಠವಾದ ಗಿಫ್ಟ್ ಯಾವುದು? ಪರೀಕ್ಷೆಯಲ್ಲಿ ಗೆದ್ದಾಗ, ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಬಂದಾಗ, ಡಿಸ್ಟಿಂಕ್ಷನ್ ಬಂದಾಗ, ಬೇರೆ ಬೇರೆ ಪದವಿ ತರಗತಿಗಳಲ್ಲಿ ಪದವಿ ಹೋಗಲಿ, ಪ್ರೈಮರಿ ಕ್ಲಾಸ್ಗಳಲ್ಲಿ ಉನ್ನತವಾದ ಮಾರ್ಕ್ಗಳೊಂದಿಗೆ ಜಯಿಸಿದಾಗ ಮಕ್ಕಳಿಗೆ ನೀವು ಕೊಡುವಂತಹ ಉಡುಗೊರೆಗಳು ಯಾವುದು? ಟ್ಯಾಬ್ಲೆಟ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಇನ್ನಿತರ ಆಧುನಿಕವಾದ ತಂತ್ರಜ್ಞಾನಗಳ ಯಾವುದಾದ್ರೂ ಉಪಕರಣಗಳಾಗಿರ್ಬೋದು. ಅದನ್ನು ಕೊಟ್ಟ ತಕ್ಷಣ ನಿಮ್ಮ ಮಕ್ಕಳೊಂದಿಗೆ ಜವಾಬ್ದಾರಿಗಳು ಮುಗಿಯುವುದಿಲ್ಲ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕೊಡಬಹುದಾದ ಶ್ರೇಷ್ಠವಾದ ಕೊಡುಗೆ ಗಿಫ್ಟ್ ಅದಬುನ್ ಹಸನುನ್ ವಸ್ಮುನ್ ಹಸನ್, ಒಳ್ಳೆಯ ನಾಮಕರಣ ಮಾಡಬೇಕು. ಆ ಮಕ್ಕಳಿಗೆ ಸರಿಯಾದ ನಾಮಕರಣವನ್ನು ಮಾಡಬೇಕು. ನಿಮ್ಮ ಮಕ್ಕಳಿಗೆ ಯಾವ ನಾಮವನ್ನು ನೀಡುತ್ತೀರೋ ಅದೇ ನಾಮದಲ್ಲಿ ಅಲ್ಲಾಹು ಆಖರತ್ನಲ್ಲಿ ಪರಲೋಕದಲ್ಲಿ ಲಕ್ಷಾಂತರ ಮನುಷ್ಯರ ಮುಂದೆ ಅವರನ್ನು ಕರೆಯುವಾಗ ಆ ಹೆಸರು ಅರ್ಥಪೂರ್ಣವಾದ ಹೆಸರಾಗಿರಬೇಕು. ಇಂಟರ್ನೆಟ್ಗಳಲ್ಲಿ ನೋಡಿ, ಉಚ್ಚಾರಣ ಸರಿ ಇರುವುದಿಲ್ಲ, ಪ್ರೊನೌನ್ಸಿಯೇಷನ್ ಸರಿ ಇರುವುದಿಲ್ಲ, ಅರ್ಥ ಸರಿ ಇರುವುದಿಲ್ಲ. ಅರಬಿ ಭಾಷೆಯಲ್ಲಿ ಬರೆಯುವುದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಬರೆಯುವಾಗ ಅರ್ಥ ಅಲ್ಲ, ಲಿಪ್ಯಂತರ ಮಾಡುವಾಗ ಅನೇಕ ತಪ್ಪುಗಳು ಸಂಭವಿಸುತ್ತದೆ. ಆ ತಪ್ಪುಗಳ ಮೂಲಕ ಅದರ ಅರ್ಥವೇ ವಿಪರೀತ ವಿರುದ್ಧ ಅರ್ಥವಾಗಿ ಮಾರ್ಪಡುತ್ತದೆ. ಈ ರೀತಿ ನಿಮ್ಮ ಮಕ್ಕಳ ಹೆಸರುಗಳಿಗೆ ಇಂಟರ್ನೆಟ್ ಅನ್ನು ಅವಲಂಬಿಸುವವರು, ಆ ಮೂಲಕ
ಪಾರಂಪರ್ಯದ ಪರಂಪರಾಗತವಾದ ಹೆಸರುಗಳನ್ನಿಡದೆ ಫ್ಯಾಷನ್ ಹೆಸರುಗಳನ್ನಿಟ್ಟುಕೊಂಡು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವವರು. ಮುಹಮ್ಮದುರ್ ರಸೂಲುಲ್ಲಾ ಹೇಳಿದರು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಹೆಸರನ್ನಿಡಿ. ಪರಲೋಕದಲ್ಲಿ ಸೇರಿರುವ ಲಕ್ಷಾಂತರ ಮನುಷ್ಯರ ಮುಂದೆ ನಿಮ್ಮ ಮಕ್ಕಳ ಹೆಸರನ್ನು ಅಲ್ಲಾಹು ತಾಲ ಎತ್ತಿ ಕರೆಯುವಾಗ ಅದು ನಿಮ್ಮ ಮಕ್ಕಳ ಪಾಲಿಗೆ ಅಪಮಾನವಾಗಬಾರದು, ನಿಮ್ಮ ಮಕ್ಕಳಿಗೆ ಅದು ಶೇಮ್ ಆಗಬಾರದು, ನಿಮ್ಮ ಮಕ್ಕಳಿಗೆ ಅದರಿಂದ ತೊಂದರೆ ಉಂಟಾಗಬಾರದು. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಅಫ್ಲಲುಲ್ ಅಸ್ಮಾಯಿ ಅಬ್ದುಲ್ಲಾ ಅಬ್ದುರ್ರಹಮಾನ್, ಗಂಡು ಮಕ್ಕಳಿಗೆ ಇಡಬಹುದಾದಂತಹ ಶ್ರೇಷ್ಠವಾದ ಒಂದನೇ ಹೆಸರು ಅಬ್ದುಲ್ಲಾ. ಅಬ್ದುಲ್ಲಾ ಎನ್ನುವ ಹೆಸರು ಔಟ್ ಆಫ್ ಫ್ಯಾಷನ್ ಆಯಿತು. ಆ ಹೆಸರನ್ನಿಡಲಿಕ್ಕೆ ನಮ್ಮ ಜನರು ಮುಂದೆ ಬಾರದಂತಹ ಪರಿಸ್ಥಿತಿ ಬಂತು. ಶ್ರೇಷ್ಠವಾದ ಹೆಸರಲ್ಲಿ ಒಂದನೇ ಸ್ಥಾನದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಅಬ್ದುಲ್ಲಾ, ಎರಡನೇ ಹೆಸರು ಅಬ್ದುರ್ರಹಮಾನ್. ಅಲ್ಲಾಹನಿಗೆ 99 ಹೆಸರುಗಳಿವೆ. 99 ಹೆಸರುಗಳ ಪೈಕಿ ಅಸ್ಮಾ ಉಲ್ ಹುಸ್ನಾದ 99 ಅಕ್ಷರಗಳ ಹೆಸರುಗಳಿಗೆ ಅದರ ಮೊದಲೇ ಅಬ್ದು ಎನ್ನುವ ಹೆಸರನ್ನು ಸೇರಿಸಿ ನಾಮಕರಣ ಮಾಡುವುದು ಬಹಳ ಶ್ರೇಷ್ಠವಾದಂತಹ ನಾಮಕರಣವಾಗಿದೆ. ಅಬ್ದುಲ್ ರಹಮಾನ್, ಅಲ್ಲಾನ ಹೆಸರು ರಹಮಾನ್, ಅಬ್ದುಲ್ ರಹೀಮ್, ಅಬ್ದುಲ್ ಮಲಿಕ್, ಅಬ್ದುಲ್ ಕುದ್ದೂಸ್, ಅಬ್ದುಲ್ ಮುಮಿನ್, ಅಬ್ದುಲ್ ಮುಹೈಮಿನ್, ಅಸ್ಮಾ ಉಲ್ ಹುಸ್ನಾದ 99 ಹೆಸರುಗಳ ಜೊತೆಗೆ ಅಬ್ದು ಎನ್ನುವ ರಹೀಮಾದ ಅಲ್ಲಾಹನ ದಾಸ, ರಹಮಾನ್ ಆದ ಅಲ್ಲಾಹನ ದಾಸ, ರಜಾಕಾದ ಅಲ್ಲಾಹನ ದಾಸ, ಈ ರೀತಿ ಇಡುವಂತಹ ಹೆಸರುಗಳಿಗೆ ಇಸ್ಲಾಂ ಮಹತ್ವವನ್ನು ನೀಡಿದೆ. ಆ ಪೈಕಿ ನಂಬರ್ 1 ಅಬ್ದುಲ್ಲಾ, ಅಲ್ಲಾಹನ ದಾಸ ಎನ್ನುವ ಅತ್ಯಂತ ಶ್ರೇಷ್ಠವಾದ ಒಂದು ನಾಮ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನೇಕ ಕಡೆಗಳಲ್ಲಿ ಇದಲ್ಲ ಅನ ಅಬ್ದುಲ್ಲಾಹಿ ವರಸೂಲು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನನ್ನು ಪರಿಚಯ ಮಾಡಿಕೊಂಡದ್ದು ಅನ ಅಬ್ದುಲ್ಲಾಹಿ ವರಸೂಲು, ನಾನು ಅಲ್ಲಾಹನ ದಾಸ ಮತ್ತು ಅಲ್ಲಾಹನ ರಸೂಲ್ ಸಂದೇಶವಾಹಕ ಆಗಿದ್ದೇನೆ. ಈ ಮೂಲಕ ಪಾರಂಪರ್ಯದ ಹೆಸರುಗಳು ಹಂಗಳೂರು ಶಾಖಾ ಎಸ್ಎಸ್ 20th ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಿರುವಾಗ ಕರ್ನಾಟಕ ರಾಜ್ಯಾದ್ಯಂತ ಎಸ್ಎಸ್ಎಫ್ ಡಿವಿಷನ್ ಸಮ್ಮೇಳನಗಳ ಮೂಲಕ ಮರಳಿ ಬಾ ಪರಂಪರೆಗೆ ಎನ್ನುವ ಅಭಿಯಾನವನ್ನು ಆಚರಣೆ ಮಾಡುತ್ತಾ ಇದೆ. ನಮ್ಮ ಉಜ್ವಲವಾದ ಪರಂಪರೆಯನ್ನ ಸಮಾಜಕ್ಕೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಮಾಡುತ್ತಾ ಇದೆ. ಆ ಉಜ್ವಲವಾದ ಪರಂಪರೆಗಳತ್ತ ಮರದಂತಹ ಸನ್ನಿವೇಶ ಇವತ್ತು ನಮ್ಮ ಮುಂದೆ ಬಂದಿದೆ. ಆ ಸನ್ನಿವೇಶಗಳು ಎಲ್ಲಿಂದ ಪ್ರಾರಂಭವಾಗಬೇಕು? ನಮ್ಮ ಬೆಳೆದು ಬರುತ್ತಿರುವ ತಲೆಮಾರಿಗೆ ಉನ್ನತವಾದ ಪಾರಂಪರ್ಯಗಳನ್ನು ಬೋಧನೆ ಮಾಡಿ ಪರಂಪರಾಗತವಾದ ಶೈಲಿ ಹೆಸರುಗಳನ್ನಿಟ್ಟು ಪರಂಪರಾಗತವಾದ ಶೈಲಿಯಲ್ಲವರನ್ನ ಸಮುದ್ಧಾರಣ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನ ಸಂರಕ್ಷಣೆ ಮಾಡಿ ಪ್ರಬುದ್ಧರನ್ನಾಗಿಸುವ ಜವಾಬ್ದಾರಿ ಸಹೋದರರೇ ರಕ್ಷಕರ ಮೇಲೆ ಇದೆ. ಆಮೇಲೆ ರಸೂಲುಲ್ಲಾಹ ಇದು ಅದಬುನ್ ಹಸನ್, ಶ್ರೇಷ್ಠವಾದ ಶಿಷ್ಟಾಚಾರಗಳನ್ನು ಕಲಿಸಿ, ನಿಮ್ಮ ಮಕ್ಕಳಿಗೆ ಶ್ರೇಷ್ಠವಾದ ಶಿಷ್ಟಾಚಾರಗಳನ್ನು ಕಲಿಸಿ. ಯಾರು ಕಲಿಸಬೇಕು? ತಂದೆ ತಾಯಿಗಳು ಕಲಿಸಬೇಕು. ತಂದೆ ತಾಯಿಗಳು ಕಲಿಸಬೇಕಾದರೆ ತಂದೆಗೂ ತಾಯಿಗೂ ಆ ಬಗ್ಗೆ ಪ್ರಜ್ಞೆ ಇರಬೇಕು. ಆ ಬಗ್ಗೆ ಪ್ರಜ್ಞೆ ಇಲ್ಲದಂತಹ ತಂದೆ ತಾಯಿಗಳಿಂದ ಇದಕ್ಕೆ ಬೇಕಾದ ಸರಿಯಾದ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಮಹಾತ್ಮರು ಹೇಳ್ತಾರೆ, ನಿಜವಾದ ಯತೀಮಂದರೆ, ನಿಜವಾದ ಅನಾಥರಂದರೆ ತಂದೆ ತಾಯಿಗಳು ನಿಧನರಾದವರಲ್ಲ. ಲಿಶಲ್ಯತೀಮು ಮನಿಂತಹ ಅಬವಾಹು ಮಿನ್ ಹಮ್ಮಿಲ್ ಹಯಾತಿ ವ ಖಲ್ಲಫಾಹು ದಲೀಲ. ಯತೀಮ್, ಯತೀಮಂದರೆ ನಮ್ಮಲ್ಲಿ ಶರೀಅತ್ನಲ್ಲಿ ಯತೀಮ್ ಯಾರು? ಶರೀಅತ್ನಲ್ಲಿ ಯತೀಮಂದರೆ ಪ್ರಾಯಪೂರ್ತಿಯಾಗುವುದಕ್ಕಿಂತ ಮುಂಚೆ ತಂದೆ ವಫಾತಾದವರು ತೀರಿ ಹೋದವರನ್ನು ಶರೀಅತ್ನಲ್ಲಿ ಯತೀಮ್ ಅಂತ ಹೇಳ್ತೇವೆ. ಪ್ರಾಯಪೂರ್ತಿಯಾದ ನಂತರ ಯತೀಮ್ನ ಕೆಟಗರಿ ಹೋಗ್ತದೆ, ಅದು ಮುಕ್ತಾಯಗೊಳ್ತದೆ, ಯತೀಮ್ನ ಸ್ಥಾನಮಾನಲ್ಲಿಗೆ ಮುಗಿದು ಹೋಗ್ತದೆ. ಪ್ರಾಯಪೂರ್ತಿಯಾದ ಮೇಲೆ ಒಬ್ಬ ಹೆಣ್ಣಿಗೂ ಗಂಡಿಗೂ ಹುಡುಗನಿಗೂ ಹುಡುಗಿಗೂ ಯತೀಮ್ ಎನ್ನುವಂತಹ ಪರಿಕಲ್ಪನೆ ಇಲ್ಲ. ಪ್ರಾಯಪೂರ್ತಿಯಾಗುವುದಕ್ಕಿಂತ ಮುಂಚಿತವಾಗಿ ತಂದೆಯನ್ನು ಕಳೆದುಕೊಂಡ ಮಕ್ಕಳಿಗೆ ನಾವು ಸಾಮಾನ್ಯ ಶರಈ ಭಾಷೆಯಲ್ಲಿ ಯತೀಮ್ ಅಂತ ಹೇಳುವಾಗ ಕವಿಯವರು ಹೇಳ್ತಾರೆ, ಕೇವಲ ತಂದೆ ತಾಯಿಯಂದಿರು ಮಾತ್ರ ತೀರಿ ಹೋದ ಮಾತ್ರಕ್ಕೆ ಒಬ್ಬ ಮಗುವನ್ನು ಯತೀಮ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾರು ಯತೀಮ್? ಮತ್ತೆ ಯತೀಮ್ ಯಾರು? ಇನ್ನಲ್ಯತೀಮ ಹುವಲ್ಲದಿ ತಲ್ಕಾಲಹು ಉಮ್ಮಂತ ಖಲ್ಲತ್ ಔ ಅಬನ್ ಮಶೂಲ. ತಂದೆ ಇರುವವನು ಯತೀಮ್. ಯಾವ ತಂದೆ? ಅಬನ್ ಮಶೂಲ, ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಬ್ಯುಸಿಯಾಗಿರುವ ತಂದೆ. 106 ವರ್ಷಗಳ ಹಿಂದೆ ಮಹಾತ್ಮರಾದ ಕವಿ ಹೇಳಿದರು, ಬ್ಯುಸಿಯಾಗಿರುವ ತಂದೆ, ಕಚೇರಿ ಕೆಲಸಗಳ ಒತ್ತಡಗಳನ್ನು ಕಳೆದು ಮನೆಗೆ ಬಂದಾಗಲೂ ಕೂಡ ತಮ್ಮ ಮಕ್ಕಳೊಂದಿಗೆ ಪತ್ನಿಯೊಂದಿಗೆ ಕುಟುಂಬದೊಂದಿಗೆ ಬೆರೆಯಲು ಸಾಧ್ಯವಾಗದ ತಂದೆ.
ನಮ್ಮ ಮಕ್ಕಳ ಕ್ಷೇಮಾರು ಅನ್ವೇಷಣೆಗಳನ್ನು ಮಾಡಲು ಸಿದ್ಧರಿಲ್ಲದ ತಂದೆ, ತಮ್ಮ ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ಸುರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲದ ತಂದೆ, ಅದೇ ರೀತಿ ಉಮ್ಮನ್ ತಹಲ್ಲತ್, ಯಾವುದೇ ಪ್ರಜ್ಞೆ ಇಲ್ಲದ, ಬೋಧವಿಲ್ಲದ, ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದಂತಹ, ಜ್ಞಾನವಿಲ್ಲದ, ವಿದ್ಯಾಭ್ಯಾಸವಿಲ್ಲದ, ಧರ್ಮವಿಲ್ಲದ ತಾಯಿ, ಈ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳು ತಂದೆ ತಾಯಿಗಳ ಹಯಾತ ಕಾಲದಲ್ಲಿ, ಜೀವನ ಕಾಲದಲ್ಲಿ ಯತೀಮೆನ್ನುವ ಪದವಿಯನ್ನು ಪಡೆಯುವುದಾಗಿ ಮಹಾಕವಿಗಳು ನಮಗೆ ವ್ಯಕ್ತವಾಗಿ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಸಹೋದರರೇ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಳೆದ 26 ವರ್ಷಗಳಲ್ಲಿ, ಹಂಗ್ಲೂರ್ನಲ್ಲಿ ಕಳೆದ 20 ವರ್ಷಗಳಲ್ಲಿ ಏನನ್ನ ಮಾಡಿದೆ, SSFನಿಂದ ಏನು ಪ್ರಯೋಜನವಾಗಿದೆ, ಈ ಸಂಘಟನೆ ಸಮಾಜಕ್ಕೆ ಏನನ್ನ ಬೋಧನೆ ಮಾಡಿದೆ, ಯಾರಿಗಾದರೂ ಅಂತಹ ಡೌಟ್ಗಳಿದ್ದರೆ ಅವರಿಗಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಸಂಘಟನೆ ಈ ಸಮಾಜದಲ್ಲಿ ಮಾಡಿರುವಂತಹ ಶ್ರೇಷ್ಠವಾದ ಸೇವೆ ಎಂದರೆ ನಮ್ಮ ಸಮಾಜದ ಜನರಿಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಕೊಟ್ಟು, ಬೆಳೆಯುತ್ತಿರುವ ತಲೆಮಾರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಪ್ರಬುದ್ಧವಾದ ತಲೆಮಾರನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮಾಡ್ತಾ ಬಂದಿದೆ. ಅದಕ್ಕಾಗಿ ಈ ಸಂಘಟನೆಯನ್ನ 20 ವರ್ಷಗಳಿಂದ ಪೋಷಿಸಿ ಬೆಳೆಸಿ ಸಂಘಟನೆಯ ಕಾರ್ಯಕರ್ತರಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅದನ್ನು ಬೆಳೆಸಿ ಇವತ್ತು 20ನೇ ವಾರ್ಷಿಕೋತ್ಸವ ಸಮ್ಮೇಳನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಸಹೋದರರೇ, ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಸೈಯದನ ಬಾಯಾರ್ಥಂಗ್ ವೇದಿಕೆಗೆ ಬಂದಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಸಹೋದರರೇ, ಸೈಯದನ ಬಾಯಾರ್ಥಂಗಳವರು ನಮ್ಮೆಲ್ಲರ ನಿರೀಕ್ಷೆಯಂತೆ ಈ ಕಾರ್ಯಕ್ರಮಕ್ಕೆ ತಲುಪಿದ್ದಾರೆ. ಬಹಳ ದೂರದಿಂದ ಬಂದಿದ್ದಾರೆ ಮತ್ತು ಬಹಳ ದೂರಕ್ಕೆ ಹೋಗ್ತಾ ಇದ್ದಾರೆ, ಮಲಪ್ಪುರಂಗೆ ಹೋಗ್ತಾ ಇದ್ದಾರೆ. ಪ್ರತಿ ತಿಂಗಳು ಬಾಯಾರನ್ನು ನಡೆಯುತ್ತಿರುವ ಸ್ವಲಾತಿನ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ. ನಾನು ಕೂಡ ಎಲ್ಲ ತಿಂಗಳು ಕೂಡ ಅವರ ಸ್ವಲಾತ್ ಮಿಸ್ ಮಾಡದೆ ಹೋಗ್ತಾ ಇದ್ದೇನೆ, ಹೋಗಲಿಕ್ಕೆ ನಿರ್ಧಾರ ಮಾಡಿದ್ದೇನೆ. ಸಹಸ್ರಾರು ಮಂದಿ, ಸಾವಿರಾರು ಮಂದಿ ಒಗ್ಗೂಡುವಂತಹ ಬೃಹತ್ತಾದ ಸ್ವಲಾತ್ ಮಜಲಿಸ್ನಲ್ಲಿ ತಂಗಳವರ ಹೃದಯಕ್ಕೆ ನಾಟುವ ಉಪದೇಶಗಳು, ಹೃದಯವನ್ನು ಸೀಳುವಂತಹ ಪ್ರಾರ್ಥನೆಗಳಿಗಾಗಿ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಗಲ್ಫ್ ರಾಷ್ಟ್ರಗಳಿಂದಲೂ ಸಾವಿರಾರು ಮಂದಿ ಆ ಸಲಾತ್ಗಳಲ್ಲಿ ಬರ್ತಾರೆ. ಇನ್ಶಾ ಅಲ್ಲಾ ಮೇ ತಿಂಗಳ ಸಲಾತ್ ಮೇ 20ನೇ ತಾರೀಕಿಂದ ನಡೆಯಲಿಕ್ಕಿದೆ. ಇಲ್ಲಿಂದಲೂ ಕೂಡ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೂರಾರು ಮಂದಿ ತೆರಳ್ತಾ ಇದ್ದಾರೆ. ಅಲ್ಲಾಹು ತಾಲ ನಮಗೆ ನೀಡಿದಂತಹ ಆಧ್ಯಾತ್ಮಿಕವಾದ ನೆರಳನ್ನು, ತೇಜಸ್ಸನ್ನು ದೀರ್ಘಕಾಲ ಅನುಭವಿಸಲಿಕ್ಕೆ ಅಲ್ಲಾಹು ನಮಗೆಲ್ಲರಿಗೂ ತೋಫಿ ಕೊಡ್ಲಿ. ತಂಗಳು ಬಹಳ ದೂರಕ್ಕೆ ಹೋಗಲಿಕ್ಕಿರುವುದರಿಂದ ನಾನು ಅವರಿಗೆ ವೇದಿಕೆಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ. ಇನ್ಶಾ ಅಲ್ಲಾ ಅಗತ್ಯವಿದ್ದರೆ ತಂಗಳವರ ದುಆದ ನಂತರ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸಬಹುದು ಅಂತ ಹೇಳುತ್ತಾ ಸೈಯದನ ತಂಗಳವರುಗಳೇ ಆದರಪೂರ್ವಕ ನಾನು ಕ್ಷಣಿಸಿಕೊಳ್ಳುತ್ತೇನೆ.